ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಶಾಸಕರು ನಡೆಸಿದ ಅಭಿವೃದ್ಧಿಯನ್ನೇ ತನ್ನ ಸಾಧನೆ ಅಂತ ಕಾಂಗ್ರೆಸ್ನ ಹಾಲಿ ಶಾಸಕ ಜೆಆರ್ ಲೋಬೋ ಬಿಂಬಿಸಿದ್ದು, ಇದರಿಂದ ಆಕ್ರೋಶಗೊಂಡಿರೋ ಬಿಜೆಪಿ ಜೆಆರ್ ಲೋಬೋ ಸಾಧನೆ ಪುಸ್ತಕದ ಇಂಚಿಂಚು ವಿಚಾರಗಳಿಗೆ ಕೌಂಟರ್ ಕೊಟ್ಟಿದೆ. ಲೋಬೋ ಸಾಧನೆ ಪುಸ್ತಕದಲ್ಲಿ ನಮೂದಿಸಿರುವ ವಿಚಾರಗಳನ್ನ ಸುಳ್ಳು ಅಂತ ಆರೋಪಿಸಿರುವ ಬಿಜೆಪಿಗರು ಮತ್ತೊಂದು ಪುಸ್ತಕದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಮಂಗಳೂರು ನಗರಕ್ಕೆ 300 ಕೋಟಿ ರೂಪಾಯಿ ವಿಶೇಷ ಅನುದಾನ ಪ್ರಕಟಿಸಿದ್ರು. ಬಿಜೆಪಿ ಅವಧಿಯಲ್ಲೇ 200 ಕೋಟಿ ರೂಪಾಯಿ ಮಂಜೂರಾಗಿ 140 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಆ ಮೊತ್ತದಲ್ಲಿ 129.63 ಕೋಟಿಗಳನ್ನ ನಗರದ ಮೂಲಭೂತ ಸವಲತ್ತು ಅಭಿವೃದ್ಧಿಗೆ ಬಳಸಲಾಗಿದೆ. ಆದರೆ ಕಾಂಗ್ರೆಸ್ನ 5 ವರ್ಷಗಳ ಅವಧಿಯಲ್ಲಿ ಬಿಡುಗಡೆಯಾಗಿರುವುದು 100 ಕೋಟಿ ಮಾತ್ರ. ಅದರಲ್ಲಿ ಕೇವಲ 59.99 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಈ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡದಿರುವುದು ಕಾಂಗ್ರೆಸ್ನ ಸಾಧನೆ ಅಂತ ಲೇವಡಿ ಮಾಡಿದೆ. ಅಭಿವೃದ್ಧಿ ವಿಚಾರದಲ್ಲಿ ಲೋಬೋ ಸಾಧನೆ ಶೂನ್ಯ ಅಂತ ಕಿಡಿಕಾರಿದೆ.